ಶ್ರೀಧರ್ ಶ್ರೀಧರ್, ಇವತ್ತು ನರಿಮುಖ ನೋಡೈತಿದ್ದೆ. ಏನ್ ಕಾಣುತ್ತೆ? ಯಾಕೆ ಇಲ್ದೆ ಹೋದ್ರೆ ಕೈ ಬಿಟ್ಟು ಹೋದ ಈ ಹಣ 700,000 ರೂಪಾಯಿ ಕೈ ಸೇರ್ತಿತ್ತೇನು? ಯಾಕೇನಾಯ್ತು? ಬ್ಯಾಂಕ್ ಹಣ ತಗೊಂಬರೋಣ ಅಂತ ಹೋಗಿದ್ನಲ್ಲ, ಆಗ 4 ಜನ ರೌಡಿಗಳು ಮೋಟರ್ ಸೈಕಲ್ ಬಂದು ಅಡ್ಡ ಹಾಕಿ ಹೊಡೆದು ಹಣ್ಣುಗಾಯಿ ನಿರ್ಗಾಯ ಮಾಡಿ ಈ ಹಣ ದೋಚ್ಕೊಂಡು ಹೋಗ್ಬೇಕು ಅಂತ ಇದ್ರು. ಅಷ್ಟೊತ್ತಿಗೆ ಸರಿಯಾಗಿ ಆಪತ್ ಬಾಂಧವನಾಗಿ ಇಲ್ಲಿ ಹೊಸದಾಗಿ ಬಂದಿರಲ್ಲ SP ಭಾಸ್ಕರ್, ಅವ್ರು ಬಂದು ಆ ರೌಡಿಗಳನ್ನ ಹೊಡೆದು ಮಗ್ಗ ಮನಸ್ಸಿ ಈ ಹಣನ ಉಳಿಸ್ಕೊಟ್ರು. ಥ್ಯಾಂಕ್ ಗಾಡ್, ದೇವ್ರು ದೊಡ್ಡವನು. ಶ್ರೀಧರ್, ಒಂದು ಐಡಿಯಾ, ಆ SP ಅವ್ರನ್ನ ಮನೆಗೆ ಕರೆದು ಟೀ ಕೊಡೋಣ ಅಂತ, ಏನಂತೀಯ? ಫೈನ್, ಅದ್ ನಮ್ ಧರ್ಮನೂ ಹೌದು. ತಗೋ ಹಣ ತಗೋ, ನೋಡ್ಕೊ. ನನ್ನ ತಂಗಿ ಗಂಡ ಶ್ರೀಧರ್ ಅಂತ. ಹೌ ಡು ಯು ಡು? ಹೌ ಡು ಯು ಡು ಸರ್, ಪ್ಲೀಸ್ ಬಿ ಸೀಟ್. ಪ್ರಭು ಎಸ್ಟೇಟ್ ನಮ್ದೇನೆ ಸರ್. ನಮ್ಮ ಏರಿಯಾಗೆ ನಿಮ್ಮಂಥ ಒಬ್ಬ ಪವರ್ಫುಲ್ ಸೂಪರಿಂದ ಪೊಲೀಸ್ ಬೇಕಾಗಿತ್ತು. ಈ ಹಿಂದೆ ಇದ್ರಲ್ಲ ವೆಂಕಟ, ಈಗ ಅವ್ರಿಗೆ ಮೈಸೂರು ಟ್ರಾನ್ಸ್ಫರ್ ಆಗಿದೆ, ಅವ್ರ ಜಾಗಕ್ಕೆ ನಾನು ಬಂದಿರೋದು. ನಮ್ಮ ನಿಮ್ಮ ವಿಶ್ವಾಸ ಹೀಗೆ ಬೆಳೀತಿರ್ಬೇಕು, ನೀವು ಆಗಿಂದಾಗ ನಮ್ಮ ಮನೆಗೆ ಬರ್ತಿರ್ಬೇಕು. ನಾವು ಕಷ್ಟಪಟ್ಟು ದುಡ್ದು 7 ಲಕ್ಷ ರೂಪಾಯಿ ನೀವು ಉಳಿಸ್ಕೊಟ್ಟಿದ್ದೀರಾ, ನಿಮಗೆ ಥ್ಯಾಂಕ್ಸ್ ಹೇಗೆ ಹೇಳಬೇಕು ಅಂತಲೇ. ಇದರಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೇನಿದೆ, ಇದು ನಮ್ಮ ಡ್ಯೂಟಿ. ಸಮಯಕ್ಕೆ ಸರಿಯಾಗಿ ಫೋನ್ ಬರದೇ ಹೋಗಿದ್ರೆ. ಹಾಂ, ಆ ಫೋನ್ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತು, ಕಾವೇರಿ ಅಂತ ಗಿರಿಜ್ಯೋತಿ ಸ್ಕೂಲ್ ಟೀಚರು. ಅವ್ರನ್ನಿವತ್ತು ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದೀವಿ. ತಾವು ಯಾಕೆ ಸರ್ ಬರಬಾರ್ದು? ಅಗತ್ಯವಾಗಿ ಬರೋಣ. ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಯು ಸರ್. ಐ ವಿಲ್ ಟ್ರೈ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೆಲ್ಕಮ್. ಬಿಪಿ ತುಂಬಾ ಜಾಸ್ತಿ ಆಗಿದೆ, ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ, ಅದಕ್ಕೆ ನಿದ್ರೆ ಬರೋ ಹಾಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ನಾನು ಮನೇಲಿ ಇರ್ತೀನಿ, ಏನಾದರೂ ಬೇಕಾದ್ರೆ ಫೋನ್ ಮಾಡಿ, ತಕ್ಷಣ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಮಿಸ್ಟರ್ ಹರಿ? ಓ, SP ಸಾಹೇಬ್ರು, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀವಿ. ಹೌದೇನು? ಬರಬೇಕು ಬರಬೇಕು. ಶ್ರೀಧರ್ ಶ್ರೀಧರ್, ಯಾರು ಬಂದಿದ್ದಾರೆ ನೋಡು. ಓ ವೆಲ್ಕಮ್ ಸರ್, ವೆಲ್ಕಮ್. ಬನ್ನಿ ಬನ್ನಿ. ಹೇಗಿದ್ದೀರಿ? ಫೈನ್. ನನ್ನ ಶ್ರೀಮತಿ ನಿರ್ಮಲಾ ಅಂತ. ನಮಸ್ಕಾರ ಅಮ್ಮ. ನಮ್ಮ SP ಸಾಹೇಬ್ರು. ನನ್ನ ತಂಗಿ. ಹೌದೇನು? ಹಾ. ನಿಮ್ಮ ಶ್ರೀಮತಿಯವರು? ನನಗಿನ್ನೂ ಮದುವೆನೇ ಆಗಿಲ್ಲ. ಕಾರಣ? ಬ್ರಹ್ಮಚಾರಿಯಾಗೇ ಇರಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನಿಮ್ಮ ನೋಡಿ ಅಯ್ಯೋ ಪಾಪ ಅನ್ಸುತ್ತೆ. ನಿರ್ಮಲ, ಇವ್ರು ಮಾಡಿರೋ ಉಪಕಾರ ಅಷ್ಟಿಷ್ಟಲ್ಲ ನಮಗೆ. 7 ಲಕ್ಷ ರೂಪಾಯಿ ಉಳಿಸ್ಕೊಟ್ರು ಅಂತ ಹೇಳಿಲ್ವಾ ಇವರೇ? ನನ್ನ ಕರ್ತವ್ಯ ಅದು. ನಮ್ಮ ಅಣ್ಣ ಹೇಳಿದ್ರು ನೀವು ತುಂಬಾ ಫೈಟ್ ಮಾಡ್ತೀರಂತೆ. ಎಲ್ಲರ ಮೇಲಲ್ಲ, ಕಳ್ಳರ ಮೇಲೆ. ಆತ ಯಾರು? ನಮ್ಮ ಸರ್ವೆಂಟ್. ಬಹಳ ವರ್ಷದಿಂದ ಮನೇಲಿ ಇದ್ದಾನೆ ಅಂತ ಕಾಣುತ್ತೆ. ನಮ್ಮ ತಂದೆ ಕಾಲದಿಂದಲೂ ಇದ್ದಾನೆ, ನನ್ನನ್ನು ಎತ್ತಾಡಿಸ್ತಾನೆ ಅವನು. ಹಾಗೇನು? ಹೆಸರು? ಶಿವಣ ಬುದ್ಧಿ. ನಮ್ಮ SP ಸಾಹೇಬ್ರು ಶಿವಣ್ಣ. ಕೈ ಮುಗ್ದಿ. ನಾನು ಹಾಗೆ ಅಂದೆ. ಮನೆ ಬಹಳ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ. ನಮ್ಮ ಚಿಕ್ಕಮ್ಮನ ತಂದೆ ಕಟ್ಸಿದ್ದು. ಚಿಕ್ಕಮ್ಮ ಅಂದ್ರೆ? ಸ್ಟೆಪ್ ಮದರ್. ನಮ್ಮ ತಂದೆಗೆ ಇಬ್ರು ಹೆಂಡತಿಯರು. ನಮ್ಮ ತಾಯಿ ಸತ್ಮೇಲೆ ಅವ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ರು, ಆಕೆದೇ ಆಸ್ತಿ ಇದೆಲ್ಲ. ಅವ್ರ ಮಕ್ಕಳಿದ್ದಾರ? ಯಾಕೆ ಯಾಕ್ಷರಿ ಸರ್? ಶ್ಯಾಮ್ ಅಂತ ಒಬ್ಬ ಇದ್ದ, ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿದ್ದ. ಅವನ್ನ ಉಳಿಸ್ಕೊಳ್ಳೋ ಅದೃಷ್ಟ ನಮ್ಗಿಲ್ದೆ ಹೋಯ್ತು. ಏನಾಯ್ತು? ಹೋದರ್ಷ ಅವನ್ ಹೊಡ್ದಬೇಕೆ ಅಂತ ನಾವೆಲ್ಲ ಗೋವಾಗ ಹೋಗಿದ್ವಿ. ಅಲ್ಲಿ ಬೋಟಿಂಗ್ ಮಾಡ್ತಾ ನೀರಿಗೆ ಬಿದ್ದು ಪ್ರಾಣ ಬಿಟ್ಬಿಟ್ಟ. ಸಾರಿ, ಐ ಆಮ್ ವೆರಿ ಸಾರಿ. ಪ್ಲೀಸ್ ಕಮ್, ಬನ್ನಿ. ಅದ್ ನಮ್ಮ ಫಾದರ್ ರೂಮ್. ಇದು ನಮ್ಮ ಫಾದರ್ ಫೋಟೋ. ಇದು ಇದ? ಹಾ, ಅದೊಂದು ಸಿಟ್ ಔಟು. ನೀ ಹೋಗಲ್ಲ ರೇನ್ ಮನ್. ತೀರ್ ಹೋದ ನನ್ನ ತಮ್ಮ ಶ್ಯಾಮ್ ಫೋಟೋ. ದೇವ್ರು ನಮಗೆ ಇಷ್ಟೆಲ್ಲ ಐಶ್ವರ್ಯ ಕೊಟ್ಟ, ಜತೆಗೆ ದುಃಖನು ಕೊಟ್ಟ. ಚಿಕ್ಕಮ್ಮ, ಶ್ಯಾಮ್ ಎಲ್ಲಿದ್ದಾನೆ? ಚಿಕ್ಕಮ್ಮ ಸತ್ ಹೋದವನ್ ಮತ್ತೆ ಬದುಕ್ ಬರಕ್ ಸಾಧ್ಯನಾ? ಶ್ರೀಧರ, ಇಲ್ಲ ಇಲ್ಲ, ನನ್ ಮಗ ಸತ್ತಿಲ್ಲ, ನನ್ ಮಗ ಸತ್ತಿಲ್ಲ. ಶ್ಯಾಮ್, ಶ್ಯಾಮ್. ಚಿಕ್ಕಮ್ಮ, ನಿನಗೆ ಹೇಗೆ ಸಮಾಧಾನ ಹೇಳಬೇಕು ನನಗ್ ಗೊತ್ತಾಗ್ತಾ ಇಲ್ಲ. ನಿನ್ನ ನೋಡಿದ್ರೆ ನನ್ ಕರಳೆ ಕಿತ್ತು ಬರುತ್ತೆ. ಸರ್, ಒಂದ್ ನಿಮಿಷ ಕೂತಿದ್ದೀವಿ. ಪರವಾಗಿಲ್ಲ ಪರವಾಗಿಲ್ಲ. ಹರಿ, ಬಾ ಚಿಕ್ಕಮ್ಮ, ಬಾ.
ಸ್ವಲ್ಪ ಸಮಾಧಾನ ಮಾಡ್ಕೋ ಚಿಕ್ಕಮ್ಮ. ಶ್ಯಾಮನ್ ನೆನೆಸ್ಕೊಂಡು ನೆನೆಸ್ಕೊಂಡು ಹೀಗೆ ಅಳ್ತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು? ದಯವಿಟ್ಟು ಸಮಾಧಾನ ಮಾಡ್ಕೋ. ನೋಡು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಿಸ್ಟರ್ ಭಾಸ್ಕರ್ ಬಂದಿದ್ದಾರೆ, ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ. ಸಮಾಧಾನ ಮಾಡ್ಕೋ ಚಿಕ್ಕಮ್ಮ. ಶಿವಣ್ಣ, ಐ ಆಮ್ ವೆರಿ ಸಾರಿ ಮಿಸ್ಟರ್ ಭಾಸ್ಕರ್. ಆಲ್ ರೈಟ್, ಮಗನ್ ಕಳ್ಕೊಂಡಾಗ್ಲಿಂದ ನಮ್ಮ ಚಿಕ್ಕಮ್ಮ ಹೀಗಾಗ್ಬಿಟ್ಟಿದ್ದಾರೆ. ಚಿತ್ತ ಸ್ವಾಧೀನದಲ್ಲೇ ಇಲ್ಲ. ಕರೆದ್ರೆ ಹಾ, ಶ್ಯಾಮು ಫೋಟೋ ನೋಡಿದಾಗ್ಲೆಲ್ಲ ಚಿಕ್ಕಮ್ಮ ಅಳ್ತಾರೆ, ಅದನ್ನ ಅಲ್ಲಿಂದ ತೆಗೆದು ಬಿಡಪ್ಪ. ಆಗ್ಲಿ ದಣೆ. ಸಮ್ಮರ್ ಬಿಸ್ಕೆಟ್ಸ್ ಫರ್ ಯು, ಸಾಕು. ಟೀ ಟೀ. ಅವರಿಲ್ಲಿ ಯಾರು? ಇನ್ನೊಬ್ಬ ಗೆಸ್ಟ್. ಅದೇ ನಿನ್ನೆ ನೀವು ಇನ್ವೈಟ್ ಮಾಡಿದ್ರಲ್ಲ. ಓ, ಅವರಾ? ತಲೆನೋವು ಬರೋಕ್ಕಾಗಲ್ಲ ಅಂತ ಫೋನ್ ಮಾಡಿದ್ರು. ಮದುವೆ ಆಗದೆ ಇದ್ದವ್ರ ಗತಿಯೆಲ್ಲ ಹೀಗೆ ಅಂತ ಕಾಣುತ್ತೆ. ನಿಮಗಲ್ಲ ನಾನು ಹೇಳಿದ್ದು. ಟೀ ತಗೊಳ್ಳಿ ಪ್ಲೀಸ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹೊಸ ಸೈಕಲ್ ಹಾಳಾಗಿ ಹೋಯ್ತಲ್ಲ, ಈಗ ತಾನೇ ಪೂಜೆ ಮಾಡಿಸ್ಕೊಂಡು ಹೊರಗೆ ತಂದೆ. ಕಾರು, ಬಸ್ಸು, ಲಾರಿ, ಟ್ರಕ್ಕು ಓಡಾಡೋ ರಸ್ತೆ ಅದು ನಡು ರಸ್ತೆ. ಇಲ್ಲಿ ಸೈಕಲ್ ಅಲ್ಲಿ ನಿಲ್ಸ್ಕೊಂಡಿದ್ದೀರಲ್ಲ, ದೇವ್ ನಿಮ್ಗೆ ವಿವೇಕ ಕೊಟ್ಟಿದ್ದಾನ, ಜ್ಞಾನ ಕೊಟ್ಟಿದ್ದಾನೆ, ನೀವು ಮನುಷ್ಯರೇ ಇಲ್ಲ ದನವೇ? ಅಲ್ಲಿ ಹಿಡಿದು ಮಾತಾಡಿ, ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನನ್ನೇ ದಬಾಯಿಸ್ತಿದ್ದೀರಾ. ನಿಮ್ಮಂತ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ, ನಡೀರಿ ಪೊಲೀಸ್ ಸ್ಟೇಷನ್ಗೆ. ಯಾಕೆ? ಕಂಪ್ಲೇಂಟ್ ಕೊಟ್ಟು ನಿಮ್ಮಂತ ಅವ್ರಿಗೆ ಸರಿಯಾದ ಪನಿಷ್ಮೆಂಟ್ ಕೊಡ್ಸಕ್ಕೆ. ಮಾಡಿಸಿ ಹೋಗ್ರಿ, ಮಾಡಿಸಿ ಹೋಗ್ರಿ. ನಡು ರಸ್ತೆನಲ್ಲಿ ಸೈಕಲ್ ನಲ್ಲಿ ನಿಲ್ಲಿಸಿದ್ದು ತಪ್ಪು, ಅದಕ್ಕೆ ಆಗ್ಬೇಕಾದ ಪನಿಷ್ಮೆಂಟ್ ಆಗ ಹೋಗಿದೆ ಅಷ್ಟೇ. ನೋಡಿದ್ರ ನೋಡಿದ್ರ ಹ್ಯಾ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡ್ತಾ ಇದ್ದಾರೆ. ಸ್ವಾಮಿ ಸ್ವಲ್ಪ ಕೇಳ್ರಿ. ಯಾಕೆ ಹೆಂಗ್ಸು, ನಾನು ಗಂಡಸು, ನಿಮ್ ಎದುರು ನನ್ನ ಕೈ ಹಿಡ್ಕೊಂಡಿದ್ದ ಅವಾಗ ನಾನು ರಾಜಕೆ ಇದೆಯೇ? ರೇ ಸ್ವಾಮಿ, ನೋಡೋದಕ್ಕೆ ದೊಡ್ಡ ಮನಸ್ಸು ತರ ಕಾಣಿಸ್ತೀರಾ, ಅದು ಅಲ್ಲದೆ ನಮ್ಮ ಕಣ್ಣ ಎದುರುಗಡೆ ಆಕ್ಸಿಡೆಂಟ್ ಬರೆ ಮಾಡಿದ್ರ. ತಾವ್ ದಯವಿಟ್ಟು ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ. ನಾನೇ ಅಕ್ಕ ಕರ್ಕೊಂಡು ಹೋಗ್ಬೇಕು? ಬೇಕಾದ್ರೆ ನೀನ್ ಕರ್ಕೊಂಡು ಹೋಗಿ, ಕಂಪ್ಲೇಂಟ್ ಇಂಪ್ಲೇಂಟ್ ಕೊಡಿಸು, ನನಗೆ ಬೇರೆ ಕೆಲಸ ಇದೆ. ಹೋಗ್ತಾ ಇದಾರೆ. ಹೋದ್ರು ಹೋಗ್ಲಿ ಬಿಡ್ರಿ, ಪೊಲೀಸ್ ಸ್ಟೇಷನ್ ಹೋಗಿ ನಂಬರ್ ಕೊಟ್ರೆ ಅವರೇ ಕರೆಸ್ತಾರೆ. ಕರೆಸ್ತಾರೆ ಕರೆಸ್ತಾರೆ. ಎಂಇಜಿ 653 ಬರ್ಕೊಳ್ಳಿ. ಸೈಕಲ್ ರಿಪೇರಿ ಮಾಡೋ ಅಂಗಡಿ ಪಕ್ಕದಲ್ಲಿದೆ, ಅಲ್ಲಿಗೆ ಹೋಗಿ. ಇಲ್ಲಿಗೆ ಯಾಕೆ ಬಂದ್ರಿ? ನೀವು ಹೋಗಿ. ಥ್ಯಾಂಕ್ಸ್. ನಾನು ಸೈಕಲ್ ರಿಪೇರ್ ಮಾಡ್ಸಕ್ ಬಂದಿಲ್ಲ, ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ಕಂಪ್ಲೇಂಟಾ? ಬನ್ನಿ. ಏನಾದ್ರು ಕಂಪ್ಲೇಂಟು? ದೌಡಿನ, ಡಕಾಯಿತಿನ, ರಾಬರಿನ, ರೇಪ, ಕಿಡ್ನಾಪ, ಕೊಲೆನ, ಮಗುನ ಒತ್ಕೊಂಡು ಹೋಗಿದ್ದ, ಚೈನ್ ಕಿತ್ಕೊಂಡು ಹೋಗಿದ್ದ, ಮದುವೆ ಮಾಡಿಸೋದ, ಡೈವರ್ಸ್ ಮಾಡಿಸೋದ, ಯಾವ್ದಿದ್ರಲ್ಲಿ ಕೇಸು? ಯಾವುದು ಅಲ್ಲ, ಆಕ್ಸಿಡೆಂಟ್. ಟಿಕ್ಬಾಡಿ ಅಲ್ಲಿ ಡೆಡ್ ಬಾಡಿ ಇಲ್ಲಿ. ಈ ಕಾರ್ ನಂಬರ್ನ ಅವನು ನನ್ನ ಸೈಕಲ್ನ ಪುಡಿ ಪುಡಿ ಮಾಡಿ ಹೋಗ್ಬಿಟ್ಟ. ನಂಬರು ಬರ್ಕೊಳ್ಳಿ, ME G 653. ಅವ್ನಿಲ್ಲಿ ಕರೆಸಿ ಅವ್ನ ಡ್ರೈವಿಂಗ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಬೇಕು, ಕೋರ್ಟ್ನಲ್ಲಿ ನಿಲ್ಲಿಸಿ 3 ವರ್ಷ ಜೈಲು ಹಾಕಿಸ್ಬೇಕು. ಮಾಡಿ ಸರ್. ಇವರೇ ನನ್ನ ಸೈಕಲ್ ಪುಡಿ ಪುಡಿ ಮಾಡಿದ್ದು. ಹೊಸ ಸೈಕಲ್, 500 ರೂಪಾಯಿ ಸೈಕಲ್. ಏನ್ರಿ ಇಲ್ಲಿಗೆ ಬಂದಿದ್ದೀರಾ? ಎಷ್ಟು ಧೈರ್ಯ ಇದ್ರೆ ಇಲ್ಲಿ ಬರ್ತೀರಾ? ಏನ್ ನೀವು ಕಂಪ್ಲೇಂಟ್ ಕೊಡ್ತೀರಾ? ಇವ್ರೆ ಇವ್ರು ಮುಂಚೆ ಲಾಕಪ್ನಲ್ಲಿ ಹಾಕಿ, ಇಂಥವನ್ನ ಸುಮ್ಮನೆ ಬಿಡಬಾರ್ದು. ಇಂಥವನ್ನ ಏನ್ ಮಾಡ್ಬೇಕಂದ್ರೆ ಸರ್? ಕಾಮಾಕ್ಷಿಪುರದಲ್ಲಿ 2 ಪಾರ್ಟಿಗಳ ಮಧ್ಯೆ ತುಂಬಾ ಗಲಾಟೆ ನಡೀತಾ ಇದೆ ಸರ್. ಇವೆಲ್ಲ ಸ್ಪಾಟ್ ನಡೀವಿ. ಎಸ್. ₹500 ಹೊಸ ಸೈಕಲ್ ತಗೊಳ್ಳಿ, ಇನ್ನೊಂದ್ಸಲ ಸೈಕಲ್ನ ನಡು ರಸ್ತೆಯಲ್ಲಿ ನಿಲ್ಸೋಕೆ ಹೋಗ್ಬೇಡಿ. ಯಾರಿವ್ರು? ಇವರೇ ನಮ್ಮ ಎಸ್ ಪಿ ಸಾಹೇಬ್ರು, ಭಾಸ್ಕರ್ ಐ ಪಿ ಎಸ್.